ಹೆಣ್ಣಿನ ಬಗ್ಗೆ ತುಳಸಿದಾಸರು ಹೇಳಿದ್ರು ಈ ಅಚ್ಚರಿಯ ವಿಷಯ. ಸಾಮಾನ್ಯವಾಗಿ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮೀನಿನ ಹೆಜ್ಜೆ ಗುರುತನ್ನೇ ಬೇಕಾದರೂ ಕಂಡುಹಿಡಿಯಬಹುದು, ಆದರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ, ಹೆಣ್ಣು ಹೇಗೆ ಯೋಚಿಸುತ್ತಾಳೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೆಣ್ಣು ಒಂದು ಒಗಟು, ಹೆಣ್ಣನ್ನು ಅರ್ಥೈಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಪ್ರಪಂಚದಾದ್ಯಂತ ಹೀಗೇನೆ ಮಹಿಳೆಯರಿಗೆ ಸಂಬಂಧಿಸಿದಂಥ ಅನೇಕ ವಿಷಯಗಳಿವೆ. ಅವು ಪುರುಷರಿಗೆ ತಿಳಿಯದೇ ಇರುವ ವಿಷಯಗಳು. ಹಲವು ಜ್ಞಾನಿಗಳು ಪಂಡಿತರು ಕೂಡ ಹೆಣ್ಣಿನ ಬಗ್ಗೆ ಅನೇಕ ಭಾಷ್ಯಗಳನ್ನು ಬರೆದಿದ್ದಾರೆ. ಆಚಾರ್ಯ ಚಾಣಕ್ಯರು ಹೆಣ್ಣಿನ ಬಗ್ಗೆ ಹೇಳಿರುವಂಥ ಸಂಗತಿಗಳು ಬಹಳನೇ ಜನಪ್ರಿಯವಾಗಿವೆ. ಇವತ್ತು ತುಳಸಿದಾಸರು ಹೆಣ್ಣಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳ್ತೀವಿ ಕೇಳಿ. ತುಳಸಿದಾಸರನ್ನು ಹೊರತುಪಡಿಸಿ ಯಾರೂ ಕೂಡ ಸ್ತ್ರೀ ಬಗ್ಗೆ ಈ ವಿಷಯವನ್ನು ಹೇಳಿಲ್ಲ. ಹಾಗಾದರೆ ತುಳಸಿದಾಸರು ಹೇಳಿರುವಂಥ ಸಂಗತಿಗಳೇನು ಅಂದರೆ, ಸಮಯ ಕೆಟ್ಟದ್ದು ಅಂತ ಬಂದಾಗ ಸ್ನೇಹ, ಧರ್ಮ ಮತ್ತು ಮಹಿಳೆಯನ್ನು ಪರೀಕ್ಷಿಸಬೇಕು ಅಂತ ಹೇಳ್ತಾರೆ ತುಳಸಿದಾಸರು. ಮನುಷ್ಯನಿಗೆ ಕೆಟ್ಟ ಸಮಯ ಬಂದಾಗಲೂ ಹೆಣ್ಣು ಅವನ ಜೊತೆಗಿರ್ತಾಳೆ ಅಂದರೆ ಆಕೆ ನಿಜವಾಗಲೂ ಒಳ್ಳೆಯವಳು. ಒಂದು ಹೆಣ್ಣಿನ ಗುಣ ಏನು ಅಂತ ಪರೀಕ್ಷಿಸಬೇಕು ಅಂದರೆ ನಿಮಗೆ ನೀವೇ ಒಂದು ಕೆಟ್ಟ ಸಮಯವನ್ನು ತರಿಸ್ಕೊಳ್ಬೇಕು. ಆ ಸಮಯದಲ್ಲೂ ಆಕೆ ನಿಮ್ಮ ಜೊತೆಗಿದ್ದಾಳಂದರೆ ಆಕೆ ಕೊನೆವರೆಗೂ ನಿಮ್ಮ ಜೊತೆಗಿರ್ತಾಳೆ ಅಂತ ಹೇಳ್ತಾರೆ ತುಳಸಿದಾಸರು. ಕೆಟ್ಟ ಕಾಲದಲ್ಲಿ ಯಾರೂ ಕೂಡ ಬೆಂಬಲಿಸೋದಿಲ್ಲ, ಆದ್ದರಿಂದ ಈ ಸಮಯದಲ್ಲಿ ಹೆಣ್ಣನ್ನು ಪರೀಕ್ಷಿಸಬೇಕು ಅಂತ ಹೇಳಿದ್ದಾರೆ ತುಳಸಿದಾಸರು. ಇದು ನಿಜವಾಗಲೂ ಅದ್ಭುತವಾದಂಥ ಸಂಗತಿನೇ ಅಲ್ವಾ? ಇನ್ನು ತುಳಸಿದಾಸರ ಪ್ರಕಾರ ಪತ್ನಿಯನ್ನು ಹೊರತುಪಡಿಸಿ ಬೇರೆ ಹೆಣ್ಣು ಮಕ್ಕಳನ್ನು ತಾಯಿ ತಂಗಿಯಂತೆ ನೋಡುವ ಪುರುಷನ ಹೃದಯದಲ್ಲಿ ಸದಾ ಈಶ್ವರ ನೆಲೆಸಿರ್ತಾನಂತೆ. ಅಂದರೆ ಮಹಿಳೆಯರನ್ನು ಗೌರವಿಸೋದು ಅತಿ ಮುಖ್ಯ ಅಂತ ಹೇಳಿದ್ದಾರೆ ತುಳಸಿದಾಸರು. ಹೆಣ್ಣಿನ ಸೌಂದರ್ಯ ಬುದ್ಧಿವಂತನನ್ನು ಕೂಡ ಮೂರ್ಖನನ್ನಾಗಿ ಮಾಡಿಬಿಡುತ್ತೆ ಅಂತ ಹೇಳಿದ್ದಾರೆ. ಸೌಂದರ್ಯದ ಹಿಂದೆ ಎಂದೂ ಓಡಬಾರ್ದು. ನವಿಲು ಕೂಡ ಸುಂದರವಾಗಿರುತ್ತೆ, ಆದರೆ ಅದು ಹಾವನ್ನು ತಿನ್ನುತ್ತೆ ಅಂತ ಹೇಳ್ತಾರೆ ತುಳಸಿದಾಸರು. ತುಳಸಿದಾಸರು ಬರೆದಿರತಕ್ಕಂತಹ ಭಾಷೆಗಳಲ್ಲಿ ಇನ್ನೂ ಅನೇಕ ಆಸಕ್ತಿಕರ ವಿಚಾರಪೂರ್ಣವಾದಂಥ ಸಂಗತಿಗಳಿವೆ. ಅವುಗಳನ್ನು ನಮ್ಮ ಸಿಆರ್ ಸ್ಟುಡಿಯೋ ವಾಹಿನಿಯಲ್ಲಿ ವಿಡಿಯೋ ರೂಪದಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತುವುದನ್ನು ಮರಿಬೇಡಿ. ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಶನ್ ಪಡೆಯಿರಿ.